ಭಾರತೀಯ ಜನತಾ ಪಾರ್ಟಿಯ 43ನೇ ವರ್ಷದ ಸಂಸ್ಥಾಪನಾ ದಿನವನ್ನು ಬಿಜೆಪಿ ಕಚೇರಿ ಪಂಚಜನ್ಯದಲ್ಲಿ ಆಚರಿಸಲಾಯಿತು. ಭಾರತೀಯ ಜನತಾ ಪಾರ್ಟಿಯನ್ನು ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಹಾಗೂ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಸ್ಥಾಪಿಸಿ 43 ವರ್ಷಗಳು ಕಳೆಯುತ್ತಿದ್ದು 43ನೇ ವರ್ಷದ ಸಂಸ್ಥಾಪನಾ ದಿನಾಚರಣೆಯನ್ನು ಕಚೇರಿಯಲ್ಲಿ ಆಚರಿಸಲಾಯಿತು. ಬಿಜೆಪಿ ಜಿಲ್ಲಾಧ್ಯಕ್ಷ ಕಲ್ಮುರಡಪ್ಪ, ಶಾಸಕ ಸಿಟಿ ರವಿ, ನಗರಾಧ್ಯಕ್ಷ ಮಧುಕುಮಾರ್ ರಾಜ್ ಅರಸ್, ಪ್ರೇಮ್ ಕುಮಾರ್, ದೇವರಾಜ್ ಶೆಟ್ಟಿ ಸೇರಿದಂತೆ ಅನೇಕರು ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು. ಈ ವೇಳೆ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಸಿಟಿ ರವಿ, ಯಾವುದೇ ಜವಾಬ್ದಾರಿಯನ್ನು ನಗಣ್ಯ ಎಂದು ಭಾವಿಸದೆ ತಮಗೆ ನೀಡಿರುವ ಯಾವುದೇ ರೀತಿಯ ಜವಾಬ್ದಾರಿಯನ್ನು ಯೋಜನಾಬದ್ಧವಾಗಿ ನಿರ್ವಹಿಸುವ ಮೂಲಕ ಪಕ್ಷವನ್ನು ಸದೃಢಗೊಳಿಸಬೇಕೆಂದು ಕಿವಿಮಾತು ಹೇಳಿದರು. ಆಮೇಲೆ ನಾವು 1900 ಯಾಕೆಂದ್ರೆ ನಾವೆಲ್ಲ ಒಂದು ತತ್ವಕ್ಕಾಗಿ ಕೆಲಸ ಮಾಡ್ತೀವಿ ಅನ್ನೋ ಕಾರಣಕ್ಕೆ ಸೋಲು ಕಂಗೆಡಿಸ. ಈಗ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಾರೆ. 300 ಅಧಿಕಾರವನ್ನು ಒಂದಲ್ಲ ಒಂದು ರೂಪದಲ್ಲಿ ನಾವು ನಡುವೆ ಒಂದು ಡೆಮೋಕ್ರೆಟಿಕ್ ಪ್ರೋಸೆಸ್ ನಲ್ಲಿ ಹಾಗಾಗಿ ನಮಗೆ ವಹಿಸಿರೋ ಪಾತ್ರ ಯಾವುದು ಕೂಡ ನಗಣ್ಯ ಅಂತ ಭಾವಿಸಬಾರದು. ಎಲ್ಲ ಪಾತ್ರಕ್ಕೂ ತನ್ನದೇ ಆದಂತ ಮಹತ್ವ ಇದೆ. ಹಾಗಾಗಿ ನಾವು ನಮ್ಮ ನಮ್ಮ ಪಾತ್ರವನ್ನ ಚೆನ್ನಾಗಿ ನಿರ್ವಹಿಸಬೇಕು, ಸಮನ್ವಯದಿಂದ ನಿರ್ವಹಿಸಬೇಕು. ಯಾವುದನ್ನು ಆತರ ಮಾಡದೆ ಸಮನ್ವಯದಲ್ಲಿ ಇಟ್ಕೊಂಡು ಬೇರೆ ಬೇರೆ ಟೀಮ್ ಜೊತೆನಲ್ಲಿ ನಮ್ಮ ನಮ್ಮ ಕೆಲಸವನ್ನ ಚೆನ್ನಾಗಿ ಮಾಡಬೇಕು. ನಮ್ಮ ಜಿಲ್ಲೆಯ 5 ಕ್ಷೇತ್ರಗಳನ್ನ ಸಂಘಟನೆಯ ಸಾಮರ್ಥ್ಯವನ್ನು ಉಪಯೋಗಿಸಿ ಸಮನ್ವಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಅವರವರ ಪಾತ್ರ ಎಲ್ಲ ಕಾರ್ಯವನ್ನು ಕೂಡ ನಮ್ಮ ನಮ್ಮ ಕಾರ್ಯವನ್ನು ಚೆನ್ನಾಗಿ ಮಾಡೋಣ. ರಾಜ್ಯದಲ್ಲೂ ಕೂಡ ಉತ್ತಮವಾಗಿರತಕ್ಕಂಥ ವಾತಾವರಣ ಇದೆ. ಇವತ್ತು ಭಾರತೀಯ ಜನತಾ ಪಾರ್ಟಿಯ 43ನೇ ಹುಟ್ಟದಬ್ಬ. ಈ ದೇಶದಲ್ಲಿ ಒಂದು ವಿಚಾರಕ್ಕೋಸ್ಕರ ವೈಚಾರಿಕ ತಳಹದಿ ಮೇಲೆ ತನ್ನ ವಿಸ್ತಾರವನ್ನು ಮಾಡಿಕೊಂಡು ಬಂದಿರುವಂಥ ಪಕ್ಷ ಭಾರತೀಯ ಜನತಾ ಪಾರ್ಟಿ. 3 ಜನ 51ನೇ ಇಸ್ವಿಯಲ್ಲಿ ಜನಸಂಘ ಶುರುವಾದಾಗ ಇದಕ್ಕೆ ಲೋಕಸಭಾ ಸದಸ್ಯರಿದ್ದರು. ಇವತ್ತು 303 ಜನ ಲೋಕಸಭಾ ಸದಸ್ಯರಾಗಿದ್ದಾರೆ. ಇದು ಕಾರ್ಯಕರ್ತರ ಪರಿಶ್ರಮದಿಂದ, ಜನತೆಯ ಆಶೀರ್ವಾದದಿಂದ, ನಾಯಕರ ದೂರದರ್ಶಿತ್ವದಿಂದ ಆಗಿರುವಂತಹ ಪಾರ್ಟಿ. ಇದು ಭಾರತ ಮೊದಲು, ಭಾರತ ವಿಶ್ವಮಾನ್ಯ ಅಗ್ರಗಣ್ಯ ದೇಶ ಆಗಬೇಕು ಅಂತೇಳಿ ಶ್ರಮಿಸ್ತಿರುವಂಥ ಪಾರ್ಟಿ. ಹಾಗೆ ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಮತ್ತು ನಮ್ಮ ಹಿತೈಷಿಗಳಿಗೆಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇವತ್ತು ಭಾರತೀಯ ಜನತಾ ಪಾರ್ಟಿಯ ಹುಟ್ಟಿದಬ್ಬವನ್ನು ಮತಗಟ್ಟೆಯಲ್ಲಿ ಬೂತ್ ಕಾರ್ಯಕರ್ತರು ಮಾಡ್ತಾಯಿದ್ದಾರೆ. ಅನೇಕ ಕಾರ್ಯಕರ್ತರು ಈಗಾಗಲೇ ಆ ಕಾರ್ಯವನ್ನು ಮುಗಿಸಿದ್ದಾರೆ. ವಿಶೇಷವಾಗಿ ಬೂತಲ್ಲಿ ಸೇರಿದಂಥ ಕಾರ್ಯಕರ್ತರು, ಅಕ್ಕಪಕ್ಕದಲ್ಲಿರುವಂಥ ಎಲ್ಲರನ್ನು ಸೇರಿಸಿ ಈ ಕಾರ್ಯವನ್ನು ಬೂತ್ ಕಾರ್ಯದ ಜೊತೆಗೆ ಹುಟ್ಟದ ಹಬ್ಬವನ್ನು ಮಾಡ್ತಾಯಿದ್ದಾರೆ. ಆದರೆ ಇಲ್ಲಿ ಕೇಕ್ ಕತ್ತರಿಸೋದಿಲ್ಲ, ಬದಲಾಗಿ ವಿಚಾರವನ್ನು ಹಂಚಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಸ್ಥಾಪನೆಯಾಗಿ 43 ವರ್ಷ ಆಯಿತು. 43 ವರ್ಷಗಳಲ್ಲಿ ನಾವು 2 ಸಂಸದರಿಂದ 303 ಸಂಸದರ ಸ್ಥಾನಕ್ಕೆ ತಲುಪಿದ್ದೇವೆ. ಒಂದೇ ಒಂದು ರಾಜ್ಯದಲ್ಲಿ ಅಧಿಕಾರದಲ್ಲಿ ಇಲ್ಲದೇ ಇದ್ದ ಸಂದರ್ಭಗಳಿಂದ ಇವತ್ತು 17 ರಾಜ್ಯಗಳಲ್ಲಿ ಅಧಿಕಾರದ ಪಾಲುದಾರರಾಗುವಂಥ ಅವಕಾಶವನ್ನು ದೇಶದ ಜನ ಒದಗಿಸ್ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಪ್ರಧಾನಮಂತ್ರಿ ಲೋಕಪ್ರಿಯ ಪ್ರಧಾನಮಂತ್ರಿಯಾಗಿದ್ದಾರೆ, ಜಗತ್ತಿನ ನಾಯಕರಾಗಿದ್ದಾರೆ. ಭಾರತವನ್ನು ಶಕ್ತಿಶಾಲಿಯಾಗಿ ಮಾಡೋ ನಿಟ್ಟಿನಲ್ಲಿ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ಗಟ್ಟಿ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಭಾರತ ಆತ್ಮನಿರ್ಭರ ಆಗಬೇಕು, ವಿಶ್ವಗುರು ಆಗಬೇಕು. ಆ ನಿಟ್ಟಿನಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಕೆಲಸ ಮಾಡ್ತಾ ಇದೆ. ಈ ಒಂದು ಸ್ಥಾಪನಾ ದಿನದಂದು ಪಕ್ಷಕ್ಕಾಗಿ ಹಗಲಿರುಳು ಶ್ರಮಿಸಿ ಪಕ್ಷವನ್ನು ಎತ್ತರಕ್ಕೆ ಬೆಳೆಸಿದಂಥ ಎಲ್ಲ ಕಾರ್ಯಕರ್ತರಿಗೆ ಶತಶತ ನಮನಗಳನ್ನು ಸಲ್ಲಿಸ್ತೇನೆ.